ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಸ್ವಾಮಿ ರೆಡ್ಡಿ ಪೈಪೋಟಿ ಪ್ಲಸ್ ಇನ್ನೊಬ್ಬರು ಮೂವರ ಮಧ್ಯೆ ಮತ್ತು ಒಬ್ಬರ ಎಂಟ್ರಿ ರಂಗೇರಲಿದೆಯ ಶ್ರೀನಿವಾಸಪುರ ರಾಜಕೀಯ ಪೈಪೋಟಿ ಮೂರು ಹೋಬಳಿಗಳ ವಿದ್ಯಾರ್ಥಿಗಳನ್ನು ಮೀರಿಸಿದ ಜ್ಞಾನದಾಮ ಶಾಲೆಯ ಎಸ್ಎಸ್ಎಲ್ಸಿ ಸಾಧನೆ ಅತ್ಯುನ್ನತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಮಕ್ಕಳ ಸಾಧನೆಗೆ ಪೋಷಕರ ಪ್ರೋತ್ಸಾಹ ಹೊಸ ದಾಖಲೆ ಸೃಷ್ಟಿಸಿದ ಚಿನ್ನಾರಿಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಹಿರಿಯರು ನಗರಸಭೆಯಲ್ಲಿ ಭ್ರಷ್ಟಾಚಾರದ ಆರೋಪ ನಗರಸಭಾ ಸದಸ್ಯರಿಂದ ಏಕಾಂಗಿ ಹೋರಾಟ ವಾರ್ತೆಗಳ ವಿವರ ರಾಜ್ಯ ರಾಜಕಾರಣದಲ್ಲಿ ಗಮನ ಸೆಳೆದಿರುವ ಶ್ರೀನಿವಾಸಪುರ ರಾಜಕೀಯ ಹೊಸ ಅಭ್ಯರ್ಥಿ ಎಂಟ್ರಿ ಆಗಿತ್ತು ಕಣಕ್ಕೆ ಮಾಜಿ ಸ್ಪೀಕರ್ ಕ್ಷೇತ್ರದಲ್ಲಿ ಬದಲಾಗುತ್ತಾ ತಾಲೂಕಿನ ಭವಿಷ್ಯ ಎಂಬ ಸಂಶಯ ಸಾರ್ವಜನಿಕರಲ್ಲಿ ಮೂಡುತ್ತಿದೆ ಸಪ್ರದ ರಾಜಕೀಯ ಜಿದ್ದಾಜಿದ್ದಿ ಅಂದ್ರೇನೆ ಹಾಗೆ ಕಳೆದ 45 ವರ್ಷಗಳಿಂದ ಸ್ವಾಮಿ ಹಾಗೂ ರೆಡ್ಡಿಯ ನಡುವೆ ನಡೆಯುತ್ತಿರುವ ರಾಜಕೀಯ ಕಿತ್ತಾಟದಲ್ಲಿ ಒಂದು ಬಾರಿ ಸ್ವಾಮಿ ಗೆದ್ರೆ ಮತ್ತೊಂದು ಬಾರಿ ರೆಡ್ಡಿ ಗೆಲುವು ಖಚಿತ ಆಗ್ತಾ ಇತ್ತು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾಲಿ ಶಾಸಕ ಎರಡು ಬಾರಿಯ ಸ್ಪೀಕರ್ ಹಾಗೂ ಒಂದು ಬಾರಿ ಆರೋಗ್ಯ ಸಚಿವರಾಗಿ ರಾಜ್ಯ ರಾಜಕಾರಣದಲ್ಲಿ ಸೇವೆ ಸಲ್ಲಿಸಿರುವ ಆರ್ ರಮೇಶ್ ಕುಮಾರ್ ಗೆಲುವಿನ ಪಟ್ಟವನ್ನು ಕಟ್ಟಿಕೊಂಡಿದ್ದರು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಲು ಸಾಕಷ್ಟು ಪ್ರಯತ್ನಗಳತ್ತ ಹೆಜ್ಜೆ ಹಾಕುತ್ತಿದ್ದಾರೆ ಇನ್ನು ಇದೇ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದ ಡಾಕ್ಟರ್ ವೇಣುಗೋಪಾಲ್ ಸಹ ಹಲವಾರು ಪ್ರಯತ್ನಗಳನ್ನು ನಡೆಸಿದ್ದಾರೆ ಆದರೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಮೂರು ಹಿರಿಯ ರಾಜಕಾರಣಿಗಳ ಮಧ್ಯೆ ಇದೀಗ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಸೋಲನ್ನು ಪಡೆದಿದ್ದ ಗುಂಜೂರು ಆರ್ ಶ್ರೀನಿವಾಸ್ ರೆಡ್ಡಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡೆ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ಮಾಸ್ಕ್ ಸ್ಯಾನಿಟೈಸರ್ ವಿತರಣೆ ಮಾಡುತ್ತಿರುವ ಸಮಾಜ ಸೇವಕ ಗುಂಜೂರು ಆರ್ ಶ್ರೀನಿವಾಸ್ ರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನನಗೆ ಕ್ಷೇತ್ರದಲ್ಲಿ ಹಿರಿಯ ಮುಖಂಡರ ಬೆಂಬಲ ಸಿಕ್ಕಿದೆ ಕಳೆದ 2 ತಿಂಗಳಿಂದ ನಾನು ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದೇನೆ ಹಾಗೂ ನಾನು ಇದೇ ಕ್ಷೇತ್ರದಲ್ಲಿ ಸ್ವಂತ ಮನೆಯನ್ನು ನಿರ್ಮಿಸಿಕೊಂಡು ಇಲ್ಲೇ ಉಳಿದುಕೊಂಡು ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಲು ಯತ್ನಿಸುತ್ತೇನೆ ನನಗೆ ಇಲ್ಲಿನ ಮುಖಂಡರ ಜೊತೆಗೆ ಈ ಕ್ಷೇತ್ರದ ಮತದಾರರು ಸ್ವಾಗತಿಸಬೇಕು ಎಂದು ಮನವಿ ಮಾಡಿಕೊಂಡರು ಮಳೆ ಬಿಸಿಲಿಗೆ ನೆರಳು ನೀಡತಕ್ಕಂತ ಛತ್ರಿ ಕೊಡೆ ಛತ್ರಿ ಅಂಬ್ರೆಲಾ ಅನ್ನು ವಿತರಣೆ ಮಾಡಿದ್ದೇವೆ ಮಾಸ್ಕ್ ಸ್ಯಾನಿಟೈಸರ್ಸ್ ಹಾಗೂ ಫೇಸ್ ಶೀಲ್ಸ್ ಅನ್ನು ಸಹ ವಿತರಣೆ ಮಾಡಿದ್ದೇವೆ ತಾಲೂಕು ಆಫೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಮುನ್ಸಿಪಲ್ ಆಫೀಸ್ ಮತ್ತು ಸಾರ್ವಜನಿಕರಿಗೆ ಇದನ್ನು ವಿತರಣೆ ಮಾಡಿದ್ದೇವೆ ಸರ್ಕಾರಿ ಆಸ್ಪತ್ರೆಗೂ ಸಹ ವಿತರಣೆ ಮಾಡಿದ್ದೇವೆ ನಾವು ಸುಮಾರು 2 ತಿಂಗಳಿನಿಂದ ಇಲ್ಲಿನ ಮುಖಂಡರು ಅನೇಕ ಮುಖಂಡರ ಜೊತೆ ನಾನು ಸಂಪರ್ಕದಲ್ಲಿದ್ದೇನೆ ಅನೇಕ ಮುಖಂಡರು ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆಶ್ವಾಸನೆ ಮೇರೆಗೆ ನಾನು ಜನರ ಮೇಲೆ ವಿಶ್ವಾಸವನ್ನು ಇಟ್ಟು ನಾನು ಇಲ್ಲಿ ಬಂದಿದ್ದೇನೆ ಅವರನ್ನು ಕರ್ಕೊಂಡಿದ್ದೀವಿ ನೆಕ್ಸ್ಟ್ ಸ್ವತಂತ್ರ ಹೌದು ನೆಕ್ಸ್ಟ್ ಸ್ವತಂತ್ರವಾಗಿ ನಾವು ಅಭ್ಯರ್ಥಿಗಳನ್ನ ಹಾಕಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಕೂಡ ಪ್ರತಿನಿಧಿ ಎಲೆಕ್ಷನ್ ಸ್ಪರ್ಶಿಸ್ತೀವಿ ಈಗ ನಿಮಗೆ ರಾಜಕೀಯ ಜೆಡಿಎಸ್ ಪಕ್ಷ ಅದಕ್ಕೆ ಸಂಬಂಧ ಇಲ್ಲ ಈಗ ಇಲ್ಲ ನಾವು ಆಚೆ ಬಂದಿದ್ವಿ ಆಚೆ ಹೊರಗಡೆ ಬಂದ್ಬಿಟ್ಟಿದೆ ಈಗ ಇವರು ಅಧಿಕೃತವಾಗಿ ಆಚೆ ಬಂದಿದ್ದೀವಿ ಅಧಿಕೃತವಾಗಿ ಅಭ್ಯರ್ಥಿ ಕರ್ಕೊಂಡು ಬಂದಿದ್ದೀವಿ ಅಧಿಕೃತ ಅಭ್ಯರ್ಥಿ ನಮ್ಮ ಜೊತೆ ಇರ್ತಾರೆ ಇವ್ರ ನೇತೃತ್ವದಲ್ಲಿ ಪ್ರತಿ ಚುನಾವಣೆ ಎದುರಿಸ್ತೀವಿ ತಾಲೂಕು ಆದರೂ ಇಲ್ಲಿನ ರಾಜಕೀಯ ಬೆಳವಣಿಗೆಗಳಿಗೆ ಪೂರಕವಾಗಿ ಸ್ವಾಮಿ ಹಾಗೂ ರೆಡ್ಡಿಯ ಮಧ್ಯೆ ನುಗ್ಗಲು ಈ ಹಿಂದೆ ಪ್ರಯತ್ನಿಸಿದ್ದ ಇಬ್ಬರು ಮೂವರು ಅಭ್ಯರ್ಥಿಗಳು ಈಗಾಗಲೇ ಕಣ್ಮರೆಯಾಗಿರೋದು ತಾಲೂಕಿನ ಮತದಾರರು ಮರೆಯದಿರೋದು ಹಾಗೂ ಇವರ ಅಸ್ತಿತ್ವ ಎಲ್ಲಿಯವರೆಗೆ ಎಂಬ ಪ್ರಶ್ನೆ ತಾಲೂಕಿನ ಜನತೆಯಲ್ಲಿ ಸೃಷ್ಟಿಯಾಗುತ್ತಿದೆ ನಂದೀಶ್ ಈ ನ್ಯೂಸ್ ಟಿವಿ ಶ್ರೀನಿವಾಸಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕೈಗಾರಿಕಾ ಹೋಬಳಿ ಡಾವಸ್ಪೇಟೆ ಕೃಷಿ ಹೋಬಳಿ ತ್ಯಾಮಗೊಂಡ್ಲು ಮತ್ತು ಕಸಬಾ ಹೋಬಳಿಯಲ್ಲೇ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಜ್ಞಾನದಾಮ ಶಾಲೆಯ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಈ ಕುರಿತು ಒಂದು ವರದಿ ಈ ಬಾರಿಯ
ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತ್ಯಾಮಗೊಂಡ್ಲು, ಡಾಬಸ್ಪೇಟೆ, ಕಸಬಾ ಮೂರು ಹೋಬಳಿಗೂ ಅತ್ಯಧಿಕ ಅಂಕ ಗಳಿಸಿದ ಜ್ಞಾನಧಾಮ ಶಾಲೆಯ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಈ ಕುರಿತು ಸಂಸ್ಥೆಯ ಕಾರ್ಯದರ್ಶಿ ರೇಖಾ ಅವರು ಮಾತನಾಡಿ, ಒಟ್ಟು ಶಾಲೆಯ 44 ವಿದ್ಯಾರ್ಥಿಗಳಲ್ಲಿ 44 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. 625 ಅಂಕಗಳಿಗೆ 619 ಅಂಕ ಗಳಿಸಿದ ಅಮೃತ ಪ್ರಥಮ ಸ್ಥಾನ ಪಡೆದಿದ್ದು, 619 ಅಂಕ ಪಡೆದ ಚಂದನ ದ್ವಿತೀಯ ಸ್ಥಾನ, ಪೂನಂಬಿ 613 ಅಂಕ ಗಳಿಸಿ ತೃತೀಯ ಸ್ಥಾನ, ಜಯಂತಿ 613 ಅಂಕ ಗಳಿಸಿದ್ದು, 611 ಅಂಕ ಗಳಿಸಿದ ಆರ್ಯ ಇವರೆಲ್ಲರೂ ಪ್ರಥಮ 6 ಸ್ಥಾನಗಳನ್ನು ಗಳಿಸಿದ್ದಾರೆ ಎಂದು ತಿಳಿಸಿದರು. ಇನ್ನು ಕಾಲೇಜಿನ ಪ್ರಿನ್ಸಿಪಾಲ್ ಬಿ ವಿ ವೆಂಕಟೇಶಯ್ಯ ಮಾತನಾಡಿ, ಗ್ರಾಮೀಣ ಪ್ರತಿಭೆಗಳು ಉತ್ತಮ ಅಂಕಗಳನ್ನು ಹಲವಾರು ವರ್ಷಗಳಿಂದ ಗಳಿಸುತ್ತಾ ಬಂದಿದ್ದಾರೆ. ಇನ್ನು 600 ಅಂಕಗಳ ಮೇಲೆ ಶಾಲೆಯ 4 ವಿದ್ಯಾರ್ಥಿಗಳು ಅಂಕ ಗಳಿಸಿದ್ದಾರೆ. ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಹಾಗೂ ಶಾಲೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಎಲ್ಲರ ಸಹಕಾರ ಮತ್ತು ಶಾಲೆಯ ಆಡಳಿತ ಮಂಡಳಿ ಸಹಕಾರದಿಂದ ಈ ಫಲಿತಾಂಶ ತರಲು ಸಾಧ್ಯ ಆಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. 2021 ಶೈಕ್ಷಣಿಕ ಸಾಲಿನ SSLC ಫಲಿತಾಂಶ ಈಗ ಹೊರಬಿದ್ದಿದೆ. ನಮ್ಮ ಶಾಲೆಯಲ್ಲಿ ಒಟ್ಟು 44 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ದು, ಈ 44 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಮತ್ತು ಶಾಲೆಯ 2 ಟಾಪರ್ ವಿದ್ಯಾರ್ಥಿಗಳಾದಂಥ ಅಮೃತ ಟಿ 619 ಅಂಕಗಳನ್ನು ಗಳಿಸಿದ್ದಾರೆ. ಹಾಗೆ ಚಂದನಾ ಜಿ ಅವರು 619 ಅಂಕಗಳನ್ನು ಗಳಿಸಿದ್ದಾರೆ. ಮತ್ತು ಪೂನಂ ಮತ್ತು ಜಯಂತಿ ಇಬ್ಬರೂ ಕೂಡ 613 ತಲಾ ಅಂಕಗಳನ್ನು ಪಡೆದಿರ್ತಾರೆ. ಈ COVID-19 ಸಂದರ್ಭದಲ್ಲಿ ಏನು 2020 ಜೂನ್ ತಿಂಗಳಿಂದನೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳ ಕುಂಠಿತವಾಗಿರುತ್ತೆ. ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲೂ ಕೂಡ ನಾವು ಮಕ್ಕಳು ಮತ್ತು ಪೋಷಕರ ಮನ ಹೋಲಿಸಿ ಆನ್ಲೈನ್ ಶಿಕ್ಷಣವನ್ನು ನಾವು ಜುಲೈ ತಿಂಗಳಿಂದಲೇ ಪ್ರಾರಂಭ ಮಾಡಿದ್ದು. ಸುಮಾರು ನಿರಂತರವಾಗಿ 13 ತಿಂಗಳ ಕಾಲ ನಾವು ಪಾಠ ಬೋಧನೆಯನ್ನು ಮಾಡಿದ್ದೇವೆ. ಮಕ್ಕಳ ಮನೆ ಮನೆ ಭೇಟಿ ಮಾಡಿದ್ದೇವೆ. ಪ್ರತಿ ತಿಂಗಳು ಕೂಡ ಪ್ರತಿ ಮಗುವಿನ ಪೋಷಕರ ಮನೆ ಭೇಟಿ ಮಾಡಿ ಆನ್ಲೈನಲ್ಲಿ ಒದಗಬಹುದಂಥ ಕೆಲ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡಿ ಮತ್ತು ಈ ವರ್ಷದ ಈ ಒಂದು ಅತ್ಯುತ್ತಮ ಸಾಧನೆಗೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸಿಹಿ ವಿತರಣೆ ಮಾಡಲಾಯಿತು. ಶಿಕ್ಷಕರಾದ ಸತೀಶ್ ಕುಮಾರ್, ಶಿವಕುಮಾರ್, ಆಶಾಜ್ಯೋತಿ, ನೇತ್ರಾವತಿ ಮುಂತಾದವರು ಭಾಗವಹಿಸಿದ್ದರು. ರಾಮ್ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಮಕ್ಕಳಲ್ಲಿ ಅಗಾಧವಾದ ಶಕ್ತಿ ಇದೆ. ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ಪೋಷಕರ ಆದ್ಯ ಕರ್ತವ್ಯ. ಅಂತಹ ಜವಾಬ್ದಾರಿಯನ್ನು ನಿರ್ವಹಿಸಿದ ಅರುಣ್ ಕುಮಾರ್ ದಂಪತಿ ಮಕ್ಕಳು ತಮ್ಮ ಇಬ್ಬರು ಮಕ್ಕಳನ್ನು ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾರೆ. ಸಹೋದರಿಯರಾದ ಸೃಷ್ಟಿ ಮತ್ತು ಸ್ಮೃತಿ ಇಬ್ಬರು ಪುಟಾಣಿಗಳಿಗೆ ಕಸಪ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪ್ರೊಫೆಸರ್ ಕೋಡಿ ರಂಗಪ್ಪ ಅಭಿನಂದನೆಗಳನ್ನು ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೋನಾ ಲಾಕ್ಡೌನ್ ಆಯಿತು ಅಂತ ಮನೆಯಲ್ಲಿ ಟೈಂ ಪಾಸ್ ಮಾಡದೆ ಪೋಷಕರ ಸಲಹೆ ಮಾರ್ಗದಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ವಯಸ್ಸು ಸಣ್ಣದಿದ್ದರೂ ವರ್ಲ್ಡ್ ರೆಕಾರ್ಡ್ ಮಾಡುತ್ತಿರುವ ಸರಣಿ ಆರಂಭವಾಗುತ್ತಿದೆ. ನಗರದ 2ನೇ ವಾರ್ಡಿನ ಟೀಚರ್ ವಿನೋದ್ ಕುಮಾರ್ 5 ವರ್ಷದ ಮಗಳ ಸಾಧನೆಯನ್ನು ನಮ್ಮ ಈ ನ್ಯೂಸ್ ಟಿವಿ ಚಾನೆಲ್ನಲ್ಲಿ ನೋಡಿದ್ದೀರಿ. ಅದೇ ಮಾದರಿಯಲ್ಲಿ 7ನೇ ವಾರ್ಡಿನ ಶಿಕ್ಷಕರು ಅರುಣ್ ಕುಮಾರ್, ಸುನೀತಾ ದಂಪತಿ ಇಬ್ಬರು ಮಕ್ಕಳು ಇದೇ ಮಾದರಿಯ ಸಾಧನೆ ಹೊರಬಿದ್ದಿದೆ. ಅರುಣ್ ಕುಮಾರ್ ದಂಪತಿ ಮಕ್ಕಳು ಸೃಷ್ಟಿ ಮತ್ತು ಸ್ಮೃತಿ ಇಬ್ಬರು ಹೆಣ್ಣು ಮಕ್ಕಳು ಕಲಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡುವತ್ತ ಸಾಧನೆ ಮಾಡಿದ್ದಾರೆ. ಅವರ ಮನೆಗೆ ತೆರಳಿದ ಕಸಪ್ಪ ಜನಪದ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಆಶೀರ್ವಾದ ಮಾಡಿದರು. ಇವತ್ತು ಮಕ್ಕಳನ್ನ ತುಂಬಾ ಚಿಕ್ಕ ವಯಸ್ಸಲ್ಲೇ ಗುರುಸಿ ಏನೋ ಕನಸು ಕಟ್ಕೊಂಡು ಅವರನ್ನ ಈ ವಯಸ್ಸಿಗಾಗ್ಲೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಕಲಂ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಸೇರ್ಸೋಂಥ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಮಕ್ಕಳಿಗೆ ಆ ಶಕ್ತಿ ಇತ್ತು, ಅದನ್ನು ಗುರುತಿಸಿ ತಗೊಂಡೋಗಿದ್ದಾರೆ. ದೊಡ್ಡ ದೊಡ್ಡ ಫಿಲಾಸಫರ್ಸ್ ಹೇಳ್ತಾರೆ, ಎವರಿ ಚೈಲ್ಡ್ ಈಸ್ ಯೂನಿಕ್ ಅಂಡ್ ಪೊಟೆನ್ಷಿಯಲ್ ಬೈ ದಿ ಡಿವೈನ್ ಅಂತೇಳಿ. ದೈವದತ್ತವಾಗಿ ಸಹಜವಾಗಿ ಪ್ರತಿಯೊಂದು ಮಗುನೂ ಕೂಡ ಅದ್ವಿತೀಯವಾದ ಶಕ್ತಿ ಸಾಮರ್ಥ್ಯಗಳನ್ನು ಒಳಗೊಂಡಿರುತ್ತೆ. ಯಾರೂ ಕೂಡ ಪಾಪಿಗಳಲ್ಲ ಅಂತ ಹೇಳ್ತಾರೆ ವಿವೇಕಾನಂದ. ಹುಟ್ಟುವ ಮಗು ಯಾರೂ ಕೂಡ ಪಾಪಿಗಳಲ್ಲ ಅಂತ ಹೇಳಿ
ಅದನ್ನು ಸರಿಯಾದ ವಯಸ್ಸಿನಲ್ಲಿ ಪೋಷಣೆ ಮಾಡಿದರೆ, ಆ ಬೀಜವನ್ನು ಒಳ್ಳೆ ಮಣ್ಣಿಗೆ ಹಾಕಿ ಅದಕ್ಕೆ ನೀರು ಹಾಕಿದರೆ, ಆರೈಕೆ ಮಾಡಿದರೆ, ಪೋಷಣೆ ಮಾಡಿದರೆ, ಪ್ರೀತಿ ಮಾಡಿದರೆ ಅದು ದೊಡ್ಡ ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಆಗುತ್ತೆ, ಜನರೇಷನ್ಗೆ ಸಹಾಯ ಆಗುವಂಥದ್ದಾಗುತ್ತೆ ಅಂತ. ಈ ವೇಳೆ ಈಗ ತಾನೇ ಜನಪದ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾಗಿರುವ ಉಷಾ ಶ್ರೀನಿವಾಸ್, ಅಮೃತ್ ಕುಮಾರ್, ಕಲ್ವಮಂಜಲಿ ಗೋಪಾಲ್ಗೌಡ, ಮಂಚನಬಲೆ ಶ್ರೀನಿವಾಸ್, ಮೊಬೈಲ್ ಬಾಬು, ಹನುಮಂತಪ್ಪ ಇತರರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ನಗರಸಭೆಯಲ್ಲಿ ಖಾತೆ ಹಾಗೂ ಈ ಆಸ್ತಿ ಮಾಡಿಕೊಡಲು ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿ ನಗರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು, ನಗರಸಭೆಯವರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದಕ್ಕೆ ನಗರಸಭಾ ಸದಸ್ಯರು ಮೊಹಮ್ಮದ್ ಶಫೀಕ್ ಅವರು ನಗರಸಭೆ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 18 ರ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ರವರು ಇವತ್ತು ಚಿಂತಾಮಣಿ ನಗರಸಭೆ ಮುಂಭಾಗದಲ್ಲಿ ಏಕಾಂಗಿಯಾಗಿ ಉಪವಾಸ ಪ್ರತಿಭಟನೆ ಮಾಡಿದರು. ನಗರಸಭೆ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಆರೋಪ ಮಾಡಿದ ಶಫೀಕ್, ಚಿಂತಾಮಣಿ ನಗರಸಭೆಯಲ್ಲಿ ಖಾತೆ ಹಾಗೂ ಈ ಆಸ್ತಿ ಮಾಡಿಕೊಡಲು ಸಾರ್ವಜನಿಕರನ್ನು ತಿಂಗಳಾನುಗಟ್ಟಲೆ ಅಲೆದಾಡಿಸ್ತಾ ಇದ್ದಾರೆ. ನಗರಸಭೆಯಲ್ಲಿ ಮಧ್ಯವರ್ತಿಗಳ ಕಾಟ ಹೆಚ್ಚಾಗಿದ್ದು ಖಾತೆ ಹಾಗೂ ಈ ಆಸ್ತಿ ಮಾಡಿಕೊಡಲು ಸಾರ್ವಜನಿಕರಿಂದ ಸಾವಿರಾರು ರೂಪಾಯಿ ಹಣ ಪಡೆಯುವ ಮೂಲಕ ನಗರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಎಂದು ಆರೋಪ ಮಾಡಿದರು. ಇನ್ನು ಚಿಂತಾಮಣಿ ನಗರಸಭೆಗೆ ಹೊಂದಿಕೊಂಡಿರುವ ಗೋಪಸಂದ್ರ ಕೆರೆಯಲ್ಲಿ UGD ಪೈಪ್ ಲೈನ್ ಒಡೆದು ಹೋಗಿ UGD ಕೊಳಚೆ ನೀರು ಕೆರೆಗೆ ಹರಿದು ಕೆರೆಯಲ್ಲಿನ ನೀರೆಲ್ಲ ಗಲೀಜಾಗುತ್ತಿದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಜನತೆ ಇದ್ದು, ಈ ಬಗ್ಗೆ UGD ಪೈಪ್ ಲೈನ್ ದುರಸ್ತಿಗೊಳಿಸುವಂತೆ ಹಲವು ಬಾರಿ ಪ್ರತಿಭಟನೆ ಮಾಡಿ ನಗರಸಭೆ ಪೌರಾಯುಕ್ತರಿಗೆ ದೂರು ನೀಡಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರೋದೇಕೆ ಎಂದು ಪ್ರಶ್ನೆ ಮಾಡಿದರು. ತಮಗೆಲ್ಲ ತಿಳಿದಿರೋ ಪ್ರಕಾರ ಸುಮಾರು ಸತಿ ನಮ್ಮ ಮಾಜಿ ಶಾಸಕರಾದ MC ಸುಧಾಕರ್ ರೆಡ್ಡಿ ಅವರು ಪ್ರಸ್ತಾಪನೆ ಮಾಡಿದ್ದಾರೆ ಇದರ ಬಗ್ಗೆ. ಆದರೆ ಯಾಕೆ ಈ ರೀತಿ ನಡೀತಾ ಇದೆ ಇಲ್ಲಿ ಈ ಆಫೀಸ್ಗಳಲ್ಲಿ ನನ್ನ ಅರ್ಥ ಆಗ್ತಾ ಇಲ್ಲ. ಯಾರು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ, ಯಾರ ಕೈವಾಡ ಇದೆ, ಯಾರಿಗೆ ಏನು ತೊಂದರೆಗಳು ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ಇವರೆಲ್ಲ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಒಂದು ಕಡೆ ಡ್ಯಾಮೇಜ್ ಇದ್ದಿದ್ದ ಪೈಪನ್ನು ಮೂರು ಕಡೆ ಡ್ಯಾಮೇಜ್ ಮಾಡಿದ್ದಾರೆ. ಈಗ ನೋಡ್ಬೋದು ನೀವು, ಆ ವಿಡಿಯೋನು ಬೇಕಾದರೆ ನಿಮ್ಗೆ ಕಳಿಸ್ಕೊಡ್ತೀನಿ. ಇವ್ರ ಉದ್ದೇಶ ಏನು? ಎಷ್ಟು ದಿವಸ ಬೇಕು ಇವ್ರಿಗೆಲ್ಲ? ಪರಿಸರ ಹಾಳಾಗಿದೆ, ನಾನು ಹೇಳಿದೆ ಅಲ್ಲ, ಆ ನೀರು ಕಲುಷಿತ ಆಗಿದೆ. ಆ ಕಲುಷಿತ ನೀರನ್ನು ನಾವು ಕುಡಿಸ್ಬಿಟ್ಟು ನಮಗೆ ಗಡಗಡಗಡ ಅಂತ ರೋಗಗಳು ಬಂದು ಅಡ್ಮಿಟ್ ಆಗಬೇಕಾ? ಅಥವಾ ಗಡಗಡ ಅಂತ ಅಲ್ಲಾಡಿ ನಾವು ಹೋಗಬೇಕಾ? ಹೇಳಿ. ಸರ್ವನಾಶನ ಆಗಿಬಿಡ್ತಾ ಇದೆ ಆ ಕೆರೆ. ನ್ಯಾಷನಲ್ ಹೈವೇ ಅಲ್ಲಿರುವಂಥದ್ದು ಆ ಕೆರೆ, 234 ನ್ಯಾಷನಲ್ ಹೈವೇ. ಯಾರು ಕಣ್ಗಳು ಕಾಣಿಸೋ ಇಲ್ವಾ? ನಮ್ಮ ಪರಿಸ್ಥಿತಿಗಳು ಏನಾಗಬೇಕು? ಇನ್ನು ಮೊಹಮ್ಮದ್ ಶಫೀಕ್ ರವರು ಪ್ರತಿಭಟನೆ ನಡೆಸ್ತಾ ಇದ್ದ ಸ್ಥಳಕ್ಕೆ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಪೌರಾಯುಕ್ತ ಚೇತನ್ ಕೊಳವಿ ಹಾಗೂ ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್ ಅವರು ಸಂಧಾನಕ್ಕೆ ಬಂದರೂ ಸಹ ಅವರ ಮಾತಿಗೆ ಜಗ್ಗದ ಶಫೀಕ್ ಅವರು, ನಗರಸಭೆ ಅಧಿಕಾರಿಗಳು ತಮ್ಮ ಬೇಡಿಕೆ ನೀಡಿರುವ ಬಗ್ಗೆ ಹಿಂಬರ ಕೊಟ್ಟರೆನ್ನೇ ಪ್ರತಿಭಟನೆ ಹಿಂಪಡೆಯುವುದು ಅಂತ ಅವರು ಹಠಕ್ಕೆ ಹಿಡಿದರು. ಹಿಂಬರ ಕೊಟ್ಟ ನಂತರ ಪ್ರತಿಭಟನೆಯನ್ನು ಹಿಂಪಡೆದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ನೀಡಬಯಸುವ ಕಿಸಾನ್ ಕ್ರೆಡಿಟ್ ಮತ್ತು ಟರ್ಮ್ ಲೋನ್ ಯೋಜನೆಯಡಿ ಚಿಕ್ಕಬಳ್ಳಾಪುರ ಸೇರಿದಂತೆ 7 ಕೆನರಾ ಬ್ಯಾಂಕ್ ಬ್ರಾಂಚ್ಗಳಿಂದ 63 ಫಲಾನುಭವಿಗಳಿಗೆ 191 ಲಕ್ಷ ಸಾಲ ವಿತರಣೆ ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ CGM ದೇವಾನಂದ ಸಾಹು ಭಾಗಿಯಾಗಿದ್ದರು. ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರ ಬಿಬಿ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ ಪ್ರಧಾನ ಶಾಖೆಯಲ್ಲಿ ಹಮ್ಮಿಕೊಂಡಿದ್ದ ಕಿಸಾನ್ ಕ್ರೆಡಿಟ್ ಮತ್ತು ಟರ್ಮ್ ಲೋನ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಕೃಷಿ ಆಧಾರಿತ ಬೆಳೆಗಳಿಗಾಗಿ ವಿತರಿಸಿದ ಸಾಲ ಕಡಿಮೆ ಬಡ್ಡಿದರದಲ್ಲಿ ವಿತರಿಸಲಾಗಿದೆ. ಅದರ ಸದುಪಯೋಗಪಡಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಪಾವತಿಸಿದರೆ ಅಂತಹವರು ಮುಂದಿನ ಇನ್ನಷ್ಟು ಯೋಜನೆಗಳಿಗೆ ಅರ್ಹರಾಗುತ್ತಾರೆ. ಇದಲ್ಲದೆ ನಮ್ಮಲ್ಲಿ ಇದುವರೆಗೆ ಸಾಲ ಪಡೆಯದ ರೈತರು ಸಾಲಕ್ಕೆ ಅರ್ಜಿ ಸಲ್ಲಿಸಿದರೆ ಸಾಲ ನೀಡಲು ಸಿದ್ಧರಿದ್ದೇವೆ ಎಂದು ಹಿರಿಯ ವ್ಯವಸ್ಥಾಪಕ ಸುರೇಶ್ ಕುಮಾರ್ ತಿಳಿಸಿದರು. ಕ್ಷೇತ್ರಗಳಲ್ಲಿ ನಾವು ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಅದು ಒಂದು ಟರ್ಮ್ ಲೋನ್ ಆಗಿರ್ಬೋದು ಅಥವಾ ಕೆ ಸಿ ಸಿ ಅಂತಂದು ಏನಾಗಿರ್ಬೋದು. ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಯಾರ್ಯಾರು 2,000 ರೂಪಾಯಿ ಹಣ ಪಡ್ತಿದ್ದೀರ ಅವರಿಗೆಲ್ಲ 100% ನಾವು ಕೆ ಸಿ ಸಿ ಸಾಲ ಕೊಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಕೆನರಾ ಬ್ಯಾಂಕ್ ಪ್ರಧಾನ ಶಾಖೆ ಸೇರಿದಂತೆ 7 ಶಾಖೆಗಳಿಂದ 63 ಫಲಾನುಭವಿಗಳಿಗೆ 191 ಲಕ್ಷ ಸಾಲ ವಿತರಣೆ ಮಾಡಲಾಯಿತು. ಈ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ಸಿಜಿಎಂ ದೇವಾನಂದ ಸಾಹು, ಎಲ್ಡಿಎಂ ಬಸವರಾಜ್, ಇತರೆ ಅಧಿಕಾರಿಗಳು ಭಾಗವಹಿಸಿದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಳೆದ 8-10 ತಿಂಗಳಿಂದ ಗರಬಡಿದಂತೆ ತೆಪ್ಪಗಿದ್ದ ಜಿಲ್ಲಾ ಗೃಹ ರಕ್ಷಕ ದಳಕ್ಕೆ ಇಂದಿನಿಂದ ಚುರುಕು ಮುಟ್ಟಿದೆ. ಹೊಸದಾಗಿ ನೇಮಕಗೊಂಡಿರುವ ಕಮಾಂಡೆಂಟ್ ಸುರೇಶ್ ಬಾಬು ಅಧಿಕಾರವನ್ನು ಸ್ವೀಕರಿಸಿದ್ದು ಎಲ್ಲಾ ತಾಲೂಕು ಯೂನಿಯನ್ ಹೆಡ್ಗಳನ್ನು ಕರೆದು ಸಭೆ ನಡೆಸಿ ಗೃಹ ರಕ್ಷಕರ ಚಟುವಟಿಕೆಗಳ ವಿವರಗಳನ್ನು ಪಡೆದರು. ಸುಮಾರು 650 ಗೃಹ ರಕ್ಷಕ ಸಿಬ್ಬಂದಿ ಇರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಗೃಹ ರಕ್ಷಕ ದಳಕ್ಕೆ ಮತ್ತೆ ಹೊಸ ಕಳೆ ಬಂದಿದೆ. ಕಳೆದ 8-10 ತಿಂಗಳಿಂದ ಜಿಲ್ಲಾ ಕಮಾಂಡೆಂಟ್ ಸುರಗಿದ ಸಂಸ್ಥೆಗೆ ಈಗ ಹೊಸ ಶಾಖೆ ಆರಂಭವಾಗಿದೆ. ನೂತನವಾಗಿ ನೇಮಕಗೊಂಡಿರುವ ಜಿಲ್ಲಾ ಕಮಾಂಡೆಂಟ್ ವಕೀಲ ಸುರೇಶ್ ಬಾಬು ನಿನ್ನೆ ತಾನೇ ಅಧಿಕಾರ ಸ್ವೀಕರಿಸಿದರು. ಇಂದು ತಾಲೂಕು ಯೂನಿಯನ್ ಆಫೀಸರ್ಗಳನ್ನು ಕರೆಸಿ ಸಭೆ ನಡೆಸಿದರು. ಯಾವ ತಾಲೂಕಿನಲ್ಲಿ ಎಷ್ಟು ಗೃಹ ರಕ್ಷಕರಿದ್ದಾರೆ, ಅವರ ವಿದ್ಯಾಭ್ಯಾಸ, ಮನೆ ವಿಳಾಸ ಎಲ್ಲವನ್ನ ಸಂಗ್ರಹಿಸಿ ಕಾರ್ಯಚಟುವಟಿಕೆಗಳ ವರದಿಯನ್ನ ಕೇಳಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಅವರು, ನಮ್ಮಲ್ಲಿ 650 ಗೃಹ ರಕ್ಷಕರಿದ್ದಾರೆ, ಅದರಲ್ಲಿ 200 ಜನರಿಗೆ ಮಾತ್ರ ರೊಟೇಷನ್ ಆಗ್ತಿದೆ, ಆದರೆ ಸಂಬಳ ತಾರತಮ್ಯ ಇರುವುದು ನಿಜ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಪ್ರತಿ ದಿನ 720 ರೂಪಾಯಿಗಳು ನೀಡುವ ಆದೇಶ ಜಾರಿಯಾಗಿದೆ. ಅದರ ಪ್ರಕಾರ ಸಂಬಳ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ, ಆಗ ಎಲ್ಲರಿಗೂ ಕೆಲಸದ ರೊಟೇಷನ್ ಸಿಗುವಂತಹ ಅವಕಾಶ ಸಿಗುತ್ತದೆ ಎಂದರು. ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ಘಟಕಾಧಿಕಾರಿಗಳೆಲ್ಲ ಕೆಲಸ ಮಾಡ್ತಿದ್ದಾರೆ. ಮೊದಲಿನ ರೀತಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಮತ್ತು ಈಗ ಏನೇನು ಸಮಸ್ಯೆಗಳಿದೆ ಎಲ್ಲ ನಾನೀಗೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಸರಿ ಮಾಡ್ತೀವಿ. ಜೊತೆಗೆ ಆ ರೀತಿ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ. ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ವಿಕಾಲ್ ಅಮೌಂಟ್ ಕೊಡಬೇಕು ಅಂತ. ಮೊದಲು ಕೆಲವರಿಗೆ 380 ರೂಪಾಯಿ, 400 ರೂಪಾಯಿ ಈ ಥರ ಕೊಡ್ತಿದ್ರು. ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದರೆ ವಿಕಾಲ್ ಸ್ಯಾಲ್ರಿ ಮಾಡಿದೆ. ಆ ರೀತಿ ವಿಕಾಲ್ ಸ್ಯಾಲ್ರಿ ಯಾವತ್ತು ಬರಲಿಲ್ಲ. ಈ ಥರ ಎಲ್ಲ ಸಮಸ್ಯೆಗಳು ಹುಟ್ಟಾಕ ಅದೇ ಕಾರಣ ಇದ್ದಿದ್ದು. ಈಗ ವಿಕಾಲ್ ಸ್ಯಾಲ್ರಿ ಕೊಟ್ಟರೆ ಎಲ್ಲಿ ಬೇಕಾದರೂ ಎಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬೇಕಾದ್ರೆ ಕೆಲಸ ಮಾಡ್ತಾರೆ, ಒತ್ತಡ ಯಾರು ಹಾಕಲ್ಲ, ನಾನು ಹೋಗಲ್ಲ ಅಂತ ಹೇಳೋದು ಇಲ್ಲ. ಸೊ ಈ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮೇಲೆ ಎಲ್ಲರಿಗೂ ವಿಕಾಲ್ ಸ್ಯಾಲ್ರಿ ಬರುತ್ತೆ. ಇನ್ನು ಈಗ ಎಲ್ಲ ಅನುಮೋದನೆ ಮಾಡಿದಾರೆಲ್ಲ, ಅದೆಲ್ಲ ಪ್ರೋಸೆಸ್ ಆಗ್ತಿದೆ. ಆಮೇಲೆ ಯಾವುದೇ ರೀತಿ ತೊಂದರೆ 100% ಆಗಲ್ಲ. ಇನ್ನು ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಜಿಲ್ಲಾ ಕಮಾಂಡೆಂಟ್ ಸುರೇಶ್ ಬಾಬುರನ್ನ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ನಾಗೇಶ್, ತಾಲೂಕು ಯೂನಿಯನ್ ಅಧಿಕಾರಿಗಳು ಹೂಗುಚ್ಚು ನೀಡಿ ಸ್ವಾಗತಿಸಿದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೊರೋನಾ ಹರಡದಂತೆ ಮುನ್ನೆಚ್ಚರಿಕೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಸಲುವಾಗಿ ನೀಡುತ್ತಿರುವ ಲಸಿಕೆಯ ಮಹತ್ವದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಜ್ಞಾನ ವಿಕಾಸ ಯೋಜನೆಯಡಿ ಇಡೀ ಜಿಲ್ಲೆಯಾದ್ಯಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬೀದಿ ನಾಟಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಯೋಜನಾಧಿಕಾರಿ ಪ್ರಶಾಂತ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಜನರು ಕೊರೋನಾದಿಂದ ಪಾರಾಗಲು, 3ನೇ ಅಲೆಯನ್ನು ಸಮರ್ಥವಾಗಿ ಎದುರಿಸಲು, ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಲಸಿಕೆ ಮಹತ್ತರ ಪಾತ್ರ ವಹಿಸುತ್ತದೆ ಎಂಬುದನ್ನು ಗ್ರಾಮೀಣ ಭಾಗದ ಜನರಲ್ಲಿ ಜಾಗೃತಿ ಮೂಡಿಸಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜ್ಞಾನ ವಿಕಾಸ ಯೋಜನೆಯಡಿ ಬೀದಿ ನಾಟಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಯೋಜನಾಧಿಕಾರಿ ಪ್ರಶಾಂತ್ ಮಾತನಾಡಿ, ನಮ್ಮ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಹಮ್ಮಿಕೊಂಡಿರುವ ಹಲವಾರು ಯೋಜನೆಗಳಲ್ಲಿ ವ್ಯಾಕ್ಸಿನೇಷನ್ ಬಹಳ ಮುಖ್ಯವಾಗಿದೆ ಎಂದರು. ಇನ್ನು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎಂಕೆ ಮಂಜುನಾಥ್, ತಾಲೂಕು ಯೋಜನಾಧಿಕಾರಿ ಧನಂಜಯ್, ಪಿಡಿಒ ರವಿಕುಮಾರ್, ಸತೀಶ್ ಹಾಗೂ ಕಲಾವಿದರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಇನ್ನಿಸ್ಟ್ರಿ ಮುಂದುವರಿಯುತ್ತದೆ.
ಗೋಗೋಸ್ ಆನ್ ದಿ ಗೋ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೆಸ್ಟೋರೆಂಟ್ಗಳು, ಹಣ್ಣು ಹಾಗೂ ತರಕಾರಿಗಳು, ಸಿಹಿ ತಿನಿಸುಗಳು, ದಿನಸಿ ಪದಾರ್ಥಗಳು, ಚಾಟ್ಸ್ ಹಾಗೂ ಮೀನು ಮತ್ತು ಮಾಂಸ ಇವೆಲ್ಲವೂ ನಿಮ್ಮ ಮನೆಯ ಬಾಗಿಲಲ್ಲಿ. ಈಗಲೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ www.gogos.in ಗೆ ಭೇಟಿ ನೀಡಿ. ಮೊದಲ ಆರ್ಡರ್ ಮೇಲೆ 50% ರಿಯಾಯಿತಿ ಪಡೆಯಿರಿ. ಕೂಪನ್ GOGOZ50. ನಿಮ್ಮ ಲೋಕಲ್ ಮಾರ್ಕೆಟ್ ಈಗ ಆನ್ಲೈನ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ವಾಸಿ ಸಿಎನ್ ಗಂಗಾಧರ್ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಜಮೀನು ಗಲಾಟೆ ವಿಚಾರದಲ್ಲಿ ದಾಯಾದಿಗಳ ಮಧ್ಯೆ ಕಲಹ ಉಂಟಾಗಿತ್ತು ಎಂದು ತಿಳಿದು ಬಂದಿದ್ದು, 2-3 ಕೋರ್ಟ್ ಕೇಸ್ಗಳನ್ನು ಗಂಗಾಧರ್ ಗೆದ್ದಿದ್ದರೂ ಕ್ಷುಲ್ಲಕ ಕಾರಣಕ್ಕೆ ಸಂಬಂಧಿಕರು ಕಿರುಕುಳ ಕೊಡ್ತಾ ಇದ್ದರು ಎಂದು ಮನನೊಂದು ಇಂದು ಸಂಜೆ 4 ಗಂಟೆಗೆ ವಿಷ ಸೇವಿಸಿದ್ದರು. ತಕ್ಷಣವೇ ನಗರದ ಖಾಸಗಿ ಆಸ್ಪತ್ರೆಗೆ ಗಂಗಾಧರ್ ಅವರನ್ನು ದಾಖಲಿಸಿದ್ದರೂ ಉಪಯೋಗವಾಗಿಲ್ಲ. ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಟರ್ ಆಸ್ಪತ್ರೆ ICUನಲ್ಲಿ ದಾಖಲಿಸಿರುವುದಾಗಿ ಸಂಬಂಧಿಕರು ತಿಳಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾಮಿ ರೆಡ್ಡಿ ಪೈಪೋಟಿ ಪ್ಲಸ್ ಇನ್ನೊಬ್ಬರು, ಮೂವರ ಮಧ್ಯೆ ಮತ್ತು ಒಬ್ಬರ ಎಂಟ್ರಿ, ರಂಗೇರಲಿದೆಯಾ ಶ್ರೀನಿವಾಸಪುರ ರಾಜಕೀಯ ಪೈಪೋಟಿ. 3 ಹೋಬಳಿಗಳ ವಿದ್ಯಾರ್ಥಿಗಳನ್ನು ಮೀರಿಸಿದ ಜ್ಞಾನಧಾಮ ಶಾಲೆಯ SSLC ಸಾಧನೆ, ಅತ್ಯುನ್ನತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಮಕ್ಕಳ ಸಾಧನೆಗೆ ಪೋಷಕರ ಪ್ರೋತ್ಸಾಹ, ಹೊಸ ದಾಖಲೆ ಸೃಷ್ಟಿಸಿದ ಚಿನ್ನಾರಿಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಹಿರಿಯರು. ನಗರಸಭೆಯಲ್ಲಿ ಭ್ರಷ್ಟಾಚಾರದ ಆರೋಪ, ನಗರಸಭಾ ಸದಸ್ಯರಿಂದ ಏಕಾಂಗಿ ಹೋರಾಟ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಸ್ಮಿತಾ ಕಮಲ್.